ಪಂಚದಶ ಪೀಠಾರೋಹಣದ ಉತ್ಸವವನ್ನು ಪೂಜ್ಯ ನಿಡುಬಾಮಿಡಿ ಶ್ರೀಗಳವರ ಸನ್ನಿಧಿಯಲ್ಲಿ ಬಾಲ್ಕಿ ಶ್ರೀಗಳವರ ಸಮ್ಮುಖದಲ್ಲಿ ಆಚರಣೆ ಮಾಡಿಕೊಳ್ತಾ ಇರತಕ್ಕಂಥ ಸುಲ್ಪನ ಮಠದ ಪೂಜ್ಯ ಜಗದ್ಗುರು ಸಾರಂಗದ ದೇಶಕೇಂದ್ರ ಮಹಾಸ್ವಾಮಿಗಳವರನ್ನು ನಾವು ಭಾಳ ಭಾಳ ಹಿಂದಿನಿಂದ ಬಂದವರು ಮತ್ತು ಈ ಚನ್ನವೀರ ಶಿವಾಚಾರ್ಯರ ಪುಣ್ಯಸ್ಮರಣೋತ್ಸವಕ್ಕೆ ಬಹುಶಃ ನಾವು ಮೂರನೇ ಸಲ ಬರ್ತಾ ಇರೋದು ನಾವೇ ಸಲ ಅಂದರೆ ಅಷ್ಟು ಆತ್ಮೀಯವಾಗಿ ನಮ್ಮನ್ನು ಕಂಡಂಥ ಪೂಜ್ಯ ಶ್ರೀಗಳವರ ಬಗ್ಗೆ ನಮಗೆ ಭಾಳ ಅಭಿಮಾನ ಮತ್ತು ನಿಮ್ಮೆಲ್ಲರಿಗೂ ಕೂಡ ಅಷ್ಟೇ ಅಭಿಮಾನ. ಯಾಕೆ ನಾವು ಅಭಿಮಾನ ಪಟ್ಕೊಳ್ಬೇಕು ಅಂತಂದರೆ ಮೊನ್ನೆ ಬಹುಶಃ ಅದು ಮೊಬೈಲ್ನಲ್ಲಿ ಫೇಸ್ಬುಕ್ ವಾಟ್ಸಪ್ ಇರಬೇಕು ಅದರೊಳಗೆ ಒಂದು ದೃಶ್ಯ ನೋಡ್ತಿದ್ದರು ಏನು ಅಂತ ಕೊಡಲಿ ಕೇಳಿದ್ರೆ ಒಬ್ರು ಹೇಳ್ತಿದ್ರು ತಮ್ಮ ಅಭಿಪ್ರಾಯ ತಿಳಿಸ್ತಾರೆ ನಮ್ಮ ಮನೆಯೊಳಗೆ ಯಾರಾದರೂ ಹುಡುಗರು ಫಸ್ಟ್ ಕ್ಲಾಸ್ ಪಾಸ್ ಆದರು ಅಂತ ತಿಳ್ಕೊಳ್ಳಿ. ಫಸ್ಟ್ ಕ್ಲಾಸ್ ಪಾಸ್ ಆದರು ಅಂತಂದರೆ ಡಾಕ್ಟರ್ ಆಗ್ತಾರೆ ಇಲ್ಲ ಇಂಜಿನಿಯರ್ ಆಗ್ತಾರೆ. ಫಸ್ಟ್ ಕ್ಲಾಸ್ ನಂಬರ್ ಒನ್ ಗ್ರೇಡಿಂಗ್ ಪಾಸ್ ಆದ್ರೆ ಡಾಕ್ಟರ್ ಆಗ್ತಾರೆ ಅಂತ ಇಂಜಿನಿಯರ್ ಆಗ್ತಾರೆ. ಮತ್ತು ಸೆಕೆಂಡ್ ಕ್ಲಾಸ್ ಪಾಸ್ ಆದರು ಅಂತಂದರೆ ಐ ಎ ಎಸ್ ಒ ಐ ಪಿ ಎಸ್ ಒ ಆಗ್ತಾರೆ. ಸೆಕೆಂಡ್ ಅವ್ರು ಹೇಳ್ತಿದ್ರು ನಮ್ಮದಲ್ಲ ಅಭಿಪ್ರಾಯ ಹೀಗೆ ಕೇಳಿರ್ತಕ್ಕಂಥ ಐ ಎ ಎಸ್ ಒ ಐ ಪಿ ಎಸ್ ಒ ಆಗ್ತಾರೆ. ಮತ್ತು ಥರ್ಡ್ ಕ್ಲಾಸ್ನಲ್ಲಿ ಪಾಸ್ ಆದರು ಅಂತಂದರೆ ಅವರು ಕಾಂಟ್ರಾಕ್ಟ್ರು ಮತ್ತು ಉದ್ಯೋಗಸ್ಥರು ಆಗ್ತಾರೆ ಥರ್ಡ್ ಕ್ಲಾಸ್ನಲ್ಲಿ ಪಾಸ್ ಆದರು. ಮತ್ತು ಅದಕ್ಕಿಂತಲೂ ಕೆಳಗೆ ಅವಾಗ ಇವಾಗ ಒಂದು ಶಾಲೆಗೆ ಹೋಗಿ ಸುಮ್ಮನೆ ಶಾಲೆಗಳಿಗೆ ಅವಾಗ ಹೋಗಿ ಅಜ್ಜನ ಹಾಕಿರ್ತಾರಲ್ಲ ಅವ್ರೇನಾಗ್ತಾರೆ ಅಂತಂದ್ರೆ ತಪ್ಪು ತಿಳ್ಕೊಬಾರ್ದು. ವೇದಿಕೆ ಮೇಲೆ ಇರ್ತಕ್ಕಂಥ ರಾಜಕಾರಣಿಗಳು ಮುಖಂಡರು ಅವರು ರಾಜಕೀಯ ಮುಖಂಡರು ಆಗ್ತಾರೆ. ರಾಜಕೀಯ ಮುಖಂಡರಾಗಿ ಇವರೆಲ್ಲರೂ ಡೀಲ್ ಮಾಡ್ತಾರೆ ಯಾವಾಗೋ ಒಂದು ವರ್ಷಕ್ಕೂ ತಿಂಗಳಿಗೋ ಎರಡು ತಿಂಗಳಿಗೋ ಶಾಲೆಗೂ ಇರ್ತಾರಲ್ಲ ಅವ್ರೇನಾಗ್ತಾರೆ ಅಂತಂದ್ರೆ ಅವ್ರ ಅಂಡರ್ ವರ್ಲ್ಡ್ ಡಾನ್ಗಳಾಗಿ ಅವರೆಲ್ಲರನ್ನು ಮೇಂಟೈನ್ ಮಾಡ್ತಾರೆ. ಇವರೆಲ್ಲರೂ ಡೀಲ್ ಮಾಡ್ತಾರೆ. ಮತ್ತೆ ಹೊಟ್ಟೆ ಶಾಲೆಗೆ ಹೋಗಿಲ್ಲ ಶಾಲೆ ಮುಖಾನೇ ನೋಡಿಲ್ಲ ಶಾಲೆಗೆ ಹೋಗಿಲ್ಲ ಅಂತಂದ್ರೆ ಅವ್ರು ಯಾರಾಗ್ತಾರೆ ಅಂತಂದ್ರೆ ಇವ್ರು ಒಬ್ರಿಗೊಬ್ರು ಹೆಂಗೆ ಡೀಲ್ ಮಾಡ್ತಾರೆ ಹೊಟ್ಟೆ ಶಾಲೆಗೆ ಹೋಗಿಲ್ಲ ದಾಟಿದ ಮನುಷ್ಯ ಯಾರಾದ್ರು ಅಂತಂದ್ರೆ ಅವ್ರು ಯಾರಾಗ್ತಾರೆ ಅಂತಂದ್ರೆ ಮಠಕ್ಕೆ ಸ್ವಾಮಿಯಾಗಿ ಇವ್ರು ಯಾರು ಪ್ರಮುಖ ಸಾಧಿಸಿ ನಮ್ಮಿಡ್ಕೊಂಡೆ ಮಠಕ್ಕೆ ಸ್ವಾಮಿಯಾಗಿ ಇದರೆಲ್ಲರ ಮೇಲೆ ಪ್ರಭುತ್ವ ಸಾಧಿಸಿರ್ತಾರೆ ಅಂದ್ರೆ ಇದನ್ನ ಯಾಕೆ ಹೇಳಬೇಕಾಗ್ತದೆ ಅಂತ ಇದು ಒಂದು ರೀತಿ ಫ್ಯಾಕ್ಟ್. ಇವತ್ತಿನ ಕಾಲದೊಳಗೆ ಇಲ್ಲೇ ನಮ್ಮ ಕಲಬುರಗಿ ಭಾಗದೊಳಗೆ ಒಂದು 50 ವರ್ಷದ ಹಿಂದಿನವ್ರು ಯಾರಾದ್ರೂ ಇದ್ರೆ ಗೊತ್ತಾಗ್ತದೆ ಇಲ್ಲಿ ಮಠಗಳು ಆವೇನು ಅನ್ನುವಂಥ ಪರಿಸ್ಥಿತಿ ಇತ್ತು. ನಮ್ಮ ನಾಲ್ವಾರು ಮಠದ ಶಿವಾನುಭವ ಚಿಂತನೆಗಳಿಗೆ ಮುಂದೆ ಮತ್ತು ಸುಪ್ಪಲ್ ಮಠದ ಶ್ರೀಗಳವರು ಕಾರ್ಯತತ್ಪರರಾಗುವ ಮುನ್ನ ಮತ್ತು ನಮ್ಮ ಹಾರ್ಕೂಡ ಮಠ ನಮ್ಮ ಚನ್ನವೀರ ಶಿವಾಚಾರ್ಯ ನೇತೃತ್ವ ವಹಿಸುವ ಮುನ್ನ ಏನಾಗಿತ್ತು ಅಂತಂದರೆ ಒಂದು ಭಾಲ್ಕಿ ಹಿರೇಮಠದ ಪೂಜ್ಯ ಚನ್ನಬಸವ ಪಟ್ಟದೇವರು ಅಲ್ಲಿ ಕ್ರಿಯಾಶೀಲರಾಗಿದ್ದರು ಮತ್ತು ಎರಡನೇದು ಅಂತ ಕಲಬುರಗಿಯ ದಾಸೋಹ ಸಂಸ್ಥಾನದ ದೊಡ್ಡಪಾಪ ನೇತೃತ್ವದಲ್ಲಿ ಈ ಪೀಠಗಳ ಸಂಸ್ಥಾನ ಸಕ್ರಿಯವಾಗಿತ್ತು. ಅವು ಬಿಟ್ಟರೆ ಈ ಭಾಗದೊಳಗೆ ಮಠ ಶಿವಾನುಭವ ಕೇಳಬೇಕು ಅಂತಂದರೆ ಹುಬ್ಬಳ್ಳಿಗೆ ಹೋಗ್ಬೇಕು ಇಲ್ಲ ಗದಗ ಗದಗ ತೋಟದಾರ ಮಠಕ್ಕೆ ಹೋಗ್ಬೇಕು ಅನ್ನುವಂಥ ಪರಿಸ್ಥಿತಿ ಇರುವಂಥ ಕಾಲ ಅಂತ. ಆದರೆ ಸ್ವಾಮಿಗಳು ಇರಲಿಲ್ಲ ಏನು ಅಂತಂದರೆ ಅವಾಗ ಸ್ವಾಮಿಗಳಾಗಿದ್ದರು ಚೈತನ್ಯಶೀಲರಾಗಿದ್ದರು ಸುಮ್ಮನೆ ಮಠಗಳು ಇದ್ದವು ಸ್ವಾಮಿಗಳು ಸ್ವಲ್ಪ ಪೀಠಿ ಸ್ವಾಮಿಗಳು ಅನ್ನುವಂಥ ಸಂದರ್ಭ ಇತ್ತು. ಇಂಥ ಸಂದರ್ಭದಲ್ಲಿ ಕಲಬುರಗಿಯ ಕಂಪನ್ನು ಕದಳಿಯ ಶ್ರೀಶೈಲಕ್ಕೆ ಹೋಗಿ ಮುಟ್ಟಿಸಿದಂಥ ಒಬ್ಬ ಮೇಧಾವಿ ಶ್ರೀಗಳು ನಮ್ಗೆ ಯಾರಾದರೂ ಬರ್ತೀವಿ ಅವರ ಪೂಜ್ಯ ಸಾರಂಗದ ದೇಶಕ್ಕೆ ಮಹಾಸ್ವಾಮಿಗಳು ನೋಡಿ ಎಲ್ಲಿ ಕಲಬುರಗಿಯಿಂದ ಕದಳಿ ಅಕ್ಕಮಹಾದೇವಿ ಶಿವಮೊಗ್ಗದ ಉಡತಳಿಯಿಂದ ಕಲ್ಯಾಣಕ್ಕೆ ಬಂದು ಕಲ್ಯಾಣದಿಂದ ಶ್ರೀಶೈಲಕ್ಕೆ ಹೋದಳು ಅಂತ ಕೊಟ್ಟು ಕೇಳ್ತೀವಿ. ಆದರೆ ಈ ಕಲ್ಯಾಣ ನಾಡಿನ ಕಲಬುರಗಿಯ ಕಂಪನ್ನ ಶ್ರೀಶೈಲ ಸಾರಂಗ ಮಠಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕೂಡ ಕಲಬುರಗಿಯ ಒಂದು ಧರ್ಮ ಧ್ವಜವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಸಾರಂಗದರ ದೇಶಿಕೇಂದ್ರ ಮಹಾಸ್ವಾಮಿಗಳು ಅಂತಕೊಂಡು ಹೇಳೋದಕ್ಕೆ ತುಂಬ ಅಭಿಮಾನ ಅನ್ನಿಸ್ತದೆ ಹೆಮ್ಮೆ ಅನ್ನಿಸ್ತದೆ. ಅವರು ಬಹಳ ದೊಡ್ಡ ಆಚರಿಸಿಕೊಳ್ಳುತ್ತಿರುವಂತಹ ಈ ಭಾಗದ ವೈಚಾರಿಕ ಕ್ರಾಂತಿಯ ಹರಿಕಾರರಾಗಿ ಮತ್ತು ಅತ್ಯಂತ ಪ್ರಿಯ ವ್ಯಕ್ತಿಗಳಾಗಿ ಎಲ್ಲ ಜನಮಾನಸದ ಜೊತೆಗೆ ಅತ್ಯಂತ ಆತ್ಮೀಯತೆಯ ಭಾವದಿಂದ ಹೊಂದಿಕೊಂಡು ಬಾಳುತ್ತಿರುವಂತಹ ಪರಮ ಪೂಜ್ಯರಾದ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಪಾದಕ್ಕೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ಅನುಭಾವಿಗಳು ಉಪಸ್ಥಿತರಿದ್ದಾರೆ.
ಡಾಕ್ಟರ್ ಬಿ ಜಿ ಪಾಟೀಲ್ ಅವರು, ಡಾಕ್ಟರ್ ಸತೀಶ್ ಹೊಸ್ಮನಿ ಅವರು, ಅಲ್ಲಮ ಪ್ರಭು ಪಾಟೀಲ್ ಅವರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತನು ಮನ ಧನದಿಂದ ಸೇವೆಯನ್ನು ಮಾಡುತ್ತಿರುವಂತಹ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರಪ್ಪ ಗೌಡ್ರವರೇ, ಮತ್ತು ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾದ ಶ್ರೀಮಂತ ಹಾಗೂ ನನ್ನ ಪರವಾಗಿ ಇಲ್ಲಿ ಸೇರಿದ ಶರಣ ಬಾಂಧವರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಸವಾದಿ ಶಿವಶರಣರ ತತ್ವವನ್ನು ಹಿಡಿದು ಹೊರಟ ಪೂಜ್ಯರು ನೇರ ದಿಟ್ಟ ನುಡಿಯ ಗಟ್ಟಿ ವಿಚಾರದವರು. ಆ ತತ್ವಕ್ಕೆ ಒಂದಿಷ್ಟು ಅನ್ಯಾಯವಾದರೂ ಸಹಿಸದ ಇವರು ಗಣಾಚಾರ್ಯಂತೆ ಅದನ್ನು ಆ ಕೂಡಲೇ ಖಂಡಿಸಲು ಅವರ ನಿಲುವಾಗಿದೆ. ಹಿಂದೊಂದು ಮುಂದೊಂದು ಇಲ್ಲ, ಏನೇ ಇರಲಿ ಅದನ್ನು ನೇರವಾಗಿ ಆಡುವ ಸ್ವಭಾವವುಳ್ಳವರು. ಸಾಮಾಜಿಕ ಚಿಂತಕರಾಗಿರುವುದರಿಂದ ಆ ಭಯ ಎಂದು ಅವರಲ್ಲಿ ಕಾಡಿಲ್ಲ. ಲೋಕದ ವಿರೋಧಿ ಶರಣ ಆರಿಗೂ ಅಂಜುವುದಿಲ್ಲ. ಕೂಡಲ ಸಂಗಮ ದೇವರ ರಾಜತೇಜದಲ್ಲಪ್ಪನಾಗಿ ಎಂಬ ಬಸವಣ್ಣರ ವಚನಂತೆ ಬಸವಣ್ಣರ ಮತ್ತು ಮಹಾದಾಸುವಿ ಶರಣ ಬಸವೇಶ್ವರಂತೆ ರಾಜತೇಜದಲ್ಲಿದ್ದ ಪೂಜ್ಯರು ಆ ತತ್ವಕ್ಕಾಗಿ ತನ್ನು ಮನ ಧನದಿಂದ ಸೇವೆಗೈಯುತ್ತಿರುವುದು ನಮ್ಮ ನಿಮ್ಮೆಲ್ಲರ ಮುಂದಿನ ವಿಷಯವಾಗಿದೆ. ಮಹಾದಾಸುವಿ ಶರಣ ಬಸವೇಶ್ವರ ಮಹಾಸಂಸ್ಥಾನದೊಂದಿಗೆ ಅಷ್ಟೇ ನಿಕಟ ಬಾಂಧವ್ಯವನ್ನು ಇರಿಸಿಕೊಂಡಿದ್ದಾರೆ. ನನ್ನ ಯಜಮಾನರಾದ ಪೂಜ್ಯ ಡಾಕ್ಟರ್ ಶಂಭಸಪ್ಪ ಅವರಲ್ಲಿ ವಿಶಿಷ್ಟ ಗೌರವವನ್ನು ಹೊಂದಿದ್ದಾರೆ. ಇಂದಿಗೂ ನಾನು ಅವರಲ್ಲಿ ಅದನ್ನೇ ಕಾಣುತ್ತೇನೆ. ಏನೇ ಇಲ್ಲದೆ ಇರುವ ಈ ಮಠದ ಭವ್ಯತೆ ದಿವ್ಯತೆ ಹಿಂದೆ ಪೂಜ್ಯರ ಕೊಡುಗೆ ಅಪಾರವಾದುದು. ಯಾವಾಗಲೂ ಮುಚ್ಚುಮರಿ ಇಲ್ಲದೆ ಅದನ್ನು ಅವರು ಸಭೆಯಲ್ಲಿ ಹೇಳಿಕೊಂಡಿದ್ದಾರೆ. ಆದರೆ ತಮ್ಮ ಬಿಡದ ನಿಷ್ಠೆಯಿಂದ ಛಲದಂಕ ಮಲ್ಲರಾಗಿ ಮಠವನ್ನು ಬೆಳೆಸುತ್ತಾ ಧರ್ಮ ಸಾಹಿತ್ಯ ಸಂಸ್ಕೃತಿ ಬೆಳವಣಿಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಕೇವಲ ಕಲಬುರಗಿ ಮಾತ್ರವಲ್ಲ, ಅವರ ಧರ್ಮ ಸೇವೆ ಸೀಮಿತವಲ್ಲ, ಅವರು ಶ್ರೀಶೈಲಕ್ಕೂ ಹಬ್ಬಿದೆ. ಪವಿತ್ರವಾಗಿರುವ ನಮ್ಮೆಲ್ಲರಿಗೂ ಬಹುದೊಡ್ಡ ದರ್ಶನ ಸ್ಥಳವಾಗಿರುವ ಶ್ರೀಶೈಲದಲ್ಲಿಯೂ ಪೂಜ್ಯರ ಮಹಾನ್ ಕಾರ್ಯಗಳು ನಾವು ನೀವು ಎಲ್ಲರೂ ಗಮನಿಸಿದ್ದೇವೆ. ಅಲ್ಲಿ ಅನ್ನದಾಸೋಹ ಭಕ್ತಿ ದಾಸೋಹ ಮುಂತಾದವನ್ನು ಕೈಗೊಂಡಿರುವುದರ ಮುಖಾಂತರ ತಮ್ಮ ಸೇವೆಯನ್ನು ಹಸ್ತಚಾಚಿದ್ದಾರೆ. ಅಂತ ಮಹಾನುಭಾವರಿಗೆ ಶರಣ ಬಸವರು ಮತ್ತು ಬಸವಾದಿ ಪ್ರಮದರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೇನೆ. ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಧರ್ಮದ ರತ್ನರಾಗಿರುವ ಪೂಜ್ಯ ಶ್ರೀ ಪ್ರೋತ್ಸಾಹಿಸಿದ್ದಾರೆ, ಗೌರವಿಸಿದ್ದಾರೆ, ಧರ್ಮಾತ್ಮದ ಕಾರ್ಯ ಮಾಡಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಾದ ಪೂಜ್ಯ ಶ್ರೀ ಶಾಹಪುರ ಡಾಕ್ಟರ್ ಚನ್ವೀರ್ ಶಿವಾಚಾರ್ಯ ಮಹಾಸ್ವಾಮಿ ಅಪ್ಪವರಿಗೂ ಹಾಗೂ ಪೂಜ್ಯ ಶ್ರೀ ಶಾಹಪುರ ಡಾಕ್ಟರ್ ತೋಟೇಂದ್ರ ಸ್ವಾಮಿ ಅಪ್ಪವರಿಗೂ ನನ್ನ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ನನ್ನ ಕೋಟಿ ನಮನಗಳು ಕೂಡ ಅವರಿಗೆ ಸಲ್ಲಿಸುತ್ತೇನೆ. ಇಂತ ಪದ ಶಿವಪಾರ್ವ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಪರಮ ಗುರುಗಳ ಇವತ್ತು ಮಾತೃವಾಸಲೆ ಕೊಟ್ಟಿದ್ದಾರೆ. ಇವತ್ತು ಆ ಭಾವನೆ ನನಗೆ ಬಂದಿದೆ. ಇಂತ ಶರಣರ ಗುರುಗಳಿಗೆ ಮಾತೃವಾಸಲೆ ಕೊಟ್ಟಿದ್ದಕ್ಕೆ, ಶರಣ ಬಸವೇಶ್ವರ ಸಂಸ್ಥಾನಕ್ಕೆ ಇವರು ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ, ನಾನು ಒಳಗಿದ್ದಕ್ಕೆ ಹೊರಗೆ ತಂದೆ. ಅಪ್ಪವ್ರ ಮೇಲಿರುವ ಗೌರವವನ್ನು ಶರಣ ಸಂಸ್ಥಾನಕ್ಕೆ ಬೆಂಬಲಿಗಾಗಿ ನಮ್ಮ ಸರಂಗಪ್ಪ ಅವರು ಎಲ್ಲಾ ಪದೇರು ನಮ್ಗೆ ನಿಂತು ನಮ್ಮ ಸಂಸ್ಥಾನಕ್ಕೆ ಏನ್ ಬೆಂಬಲ ಕೊಡ್ತಾ ಇದ್ದಾರೆ. ಇವತ್ತು ಈ ಸಂಸ್ಥಾನ ನಾನು ಈ ಎತ್ತರ ಮಟ್ಟಿಗೆ ಬೆಳಕಿ ಈ ಗುರುಗಳ ಅಷ್ಟರ ಹರ ಮುಗಿದರೂ ಗುರುಗಾಯಿತು ಎಂಬುದಕ್ಕೆ ನಾನೇ ಆದ ಉದಾಹರಣೆ. ಎಲ್ಲ ಗುರುಗಳಿಗೆ ನನ್ನ ಕೋಟಿ ಕೋಟಿಗಳನ್ನು ನಮಸ್ಕಾರ ಸಲ್ಲಿಸಿ ನಾನು ಎರಡು ಮಾತ್ರ ಮುಗಿಸ್ತೇನೆ. ಧನ್ಯವಾದಗಳು. ಹಾಗೂ ಶ್ರೀಮಠದ ದ್ವಾರ ಬಾಗಿಲ
ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ನಡೀತಾ ಇದೆ. ಇವತ್ತು ನಿಮಿಷ ಶ್ರೀಮಠದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀಮಠದ ಶಹಬಜಾರ್ ಹಾಗೂ ಸುತ್ತಮುತ್ತಲಿರತಕ್ಕಂಥ ಸಕಲ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ನಾಡಿನ ಹೆಸರಾಂತ ಪರಪೂಜ್ಯರಾದ ತೋಟೇಂದ್ರ ಮಹಾಸ್ವಾಮಿಗಳು, ಬಸಲಿಂಗಪಟ್ಟ ದೇವರು, ನಿಡುಮಾಗಡಿ ಶ್ರೀಗಳಂತ ಚನ್ನಮಲ್ಲ ವೀರಭದ್ರ ಶಿವಯೋಗಿಗಳು, ಇನ್ನೂ ಅನೇಕ ಮಠಗಳ ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಾಸೋಹವನ್ನು ಪಾಲ್ಗೊಂಡು ಎಲ್ಲ ಭಕ್ತಾದರು ಬಂದಂಥ ಭಕ್ತಾದಿಗಳು ಪ್ರಸಾದ ಸೇವೆಯನ್ನು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಕಾರಣ ತುಂಬ ಸಂತೋಷದ ವಿಷಯ. ಒಂದು ದಿವಸ ಪರಮಪೂಜ್ಯ ನಮ್ಮೆಲ್ಲರ ಆರಾಧ್ಯ ದೇವರು, ಆರಾಧ್ಯ ಗುರುಗಳಾದಂಥ ಡಾಕ್ಟರ್ ಸಾರಂಗಧರ ಶಿಖೇಂದ್ರ ಮಹಾಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ ಒಂದು ದಿವಸ ಈ ಮಠವನ್ನು ಈ ಶಹಬಜಾರ್ ಮಠ ಉನ್ನತ ಒಂದು ಸ್ಥಾನದಲ್ಲಿ ಏನಪ್ಪ ಅಂತ ಕವಿಯರಲ್ಲಿ ಮಠದ ಪರಮಪೂಜ್ಯ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮಿಗಳ ಒಂದು ಕೊಡುಗೆ ಅಪಾರವಾಗಿದ್ದು ನಮ್ಮ ಶಹಬಜಾರ್ ಒಂದು ಹೆಮ್ಮೆಯ ವಿಷಯ. ಇದೇ ಥರ ಹೀಗೆ ಮುಂದುವರಿಯಲಿ ನಮ್ಮ ಮಠದ ಒಂದು ವೈಭವೀಕರಣ ಅಂತೇಳಿ